ओके स्ट्रेन आर स्ट्रेन बगे ना नोडक नेक्स्ट ऐन अंतर्रे टुक एस स्ट्रेन स्ट्रेन तक इंजेक्टेड टू माइस ओके फॉर द पॉइंट ऑफ एग्जाम अथवा मार्क्स स्कीम नेनपिट बरी बहुत इंपॉर्टेंट या बरी इंट्रोडक्शन पॉइंट आगे ना मेन हेल्ता एस स्ट्रेनर तक इंजेक्टेड टू माइस स्ट्रेन गोतर स्मूथ इट कॉज निमोनिया डिसीज़ चुच्चा माइस इगे चुच्चा ओके नेक्स्ट मुंदे माइस dies because of pneumonia okay yes mice dies because of pneumonia pneumonia disease bando death aagutte adane nu bracket aagirodana bari avashyakata illa next at the same time en martane antandre he took r strain same injected to mice okay yes he took R strain injected to mice mice remain alive okay mice eno agalla adu sayodilla yakandre nimge gothiralli mail mention madidira adu mice live okay yes ಅದು ನಾನ್ ವೈರುಲೆಂಟ್ ಇರೋದಕ್ಕೆ ಓಕೆ ಆರ್ ಸ್ಟ್ರೈನ್ ನಾನ್ ವೈರುಲೆಂಟ್ ಇರೋದಕ್ಕೆ ಅದರಲ್ಲಿ ಮೈಸ್ ಅನ್ನು ಏನು ಮಾಡ್ತಾನೆ ಮೈಸ್ ಗೆ ಯಾವುದೇ ತರ ತೊಂದರೆ ಆಗಲ್ಲ ನೆಕ್ಸ್ಟ್ ಅಂದ್ರೆ ಇದು ಫಸ್ಟ್ ಸ್ಟೆಪ್ ಅಂತ ಹೇಳ್ತೀವಿ ಸೆಕೆಂಡ್ ಸ್ಟೆಪ್ ಥರ್ಡ್ ಓಕೆ ಥರ್ಡ್ ಸ್ಟೆಪ್ ಒಳಗೆ ಏನು ಮಾಡ್ತಾರೆ ಅಂತಂದ್ರೆ ಹಿ ಟುಕ್ ಎಸ್ ಸ್ಟ್ರೈನ್ ओके प्लस हीट किल्ड स्ट्रेन हीट किल्ड हीट एस स्ट्रेन डीनेचर साइज ओके इंजेक्टेड टू माइस हाँ गेस एस स्ट्रेन तक हीट किल्ड माइस ऐन ओके हीट किल्ड बाय हीटिंग इज गोइंग टू डीनेचर द एस स्ट्रेन अल्ली माइस डेथ आगबहुदु इल्ल एरडु कंडीशन हीट किल्ड माडिदक्के माइस ऐन आगुत्ते इल्ली सर्वाइव आगुत्ते माइस रिमेन जीवंत उळियुत्ते ओके मोस्ट इंटरेस्टिंग एंड इंपॉर्टेंट पॉइंट बरोदु इल्ली फोर्थ स्वल्प बरतनी फर्स्ट ही टुक एस स्ट्रेन देन नेक्स्ट एन हीट किल्ड नेक्स्ट आफ्टर दैट ही मेक हीट किल्ड ओके हीट किल्ड मेले नेक्स्ट थर्ड इंपॉर्टेंट पॉइंट अंतर्रे mixed with live R ಜೊತೆಗೆ ಮಿಕ್ಸ್ ಮಾಡಿದ ಓಕೆ ದೆನ್ ಅವಾಗ ಅದನ್ನ ಏನು ಮಾಡಿದ ಅಂದ್ರೆ ಇಂಜೆಕ್ಟೆಡ್ ಟು ಮೈಸ್ ಓಕೆ ಮೈಸ್ ಗೆ ಚುಚ್ಚುತ್ತಾನೆ ಈಗ ಏನಾಗಿರಬಹುದು ಪರಿಸ್ಥಿತಿ ಅಂದ್ರೆ ಕಂಡೀಷನ್ ಮೈಸ್ ಡೆತ್ ಆಗುತ್ತೋ ಇಲ್ಲ ಜೀವನ ಉಳಿಯುತ್ತೋ ओके यस इंजेक्टेड टू माइस आगे मेले माइस ओके यस सरप्राइज अंतर यस इंजेक्ट सायतु या प्रॉब्लम इला दट इज वायरोलेंट आर इंजेक्ट माइस रिमेन अलाइव आयतु या नॉन वायरोलेंट यस स्ट्रेन हीट किल ओके ಅವಾಗ ಮೈಸ್ ಏನಾಯ್ತು ಲೈವ್
ಯಾಕಂದ್ರೆ ಹೀಟ್ ಕಿಲ್ಡ್ ಇರೋದಕ್ಕೆ. ಬಟ್ ಫೋರ್ತ್ ಸ್ಟೆಪ್ ಅಲ್ಲಿ ಹೀಟ್ ಕಿಲ್ಡ್ ಎಸ್ ಸ್ಟ್ರೇನ್ ಅನ್ನ ಲೈವ್ ಆರ್ ಜೊತೆಗೆ ಮಿಕ್ಸ್ ಮಾಡಿದಾಗ ಓಕೆ ಮೈಸ್ ಯಾಕೆ ಸಾಯ್ತು. ಓಕೆ ಅವಾಗ ಅವನೊಂದು ಕನ್ಕ್ಲೂಷನ್ ಬರ್ತಾನೆ, ಏನು ಸಮಥಿಂಗ್ ಈಸ್ ಟ್ರಾನ್ಸ್ಫರ್ಡ್ ಫ್ರಮ್ ಹೀಟ್ ಕಿಲ್ಡ್ ಎಸ್ ಟು ಲೈವ್. ಓಕೆ ಅವನಲ್ಲಿ ಹೇಳ್ತಾನೆ ಏನಂತಂದ್ರೆ ಟ್ರಾನ್ಸ್ಫರ್ ಆಗಿದ್ದು ಡಿಎನ್ಎ ಅಂತ. ಬಟ್ ಅಲ್ಲಿ ಯಾವುದೇ ಪ್ರೂಫ್ ಇರಲ್ಲ, ಅಲ್ಲಿ ಡಿಎನ್ಎನೆ ಟ್ರಾನ್ಸ್ಫರ್ ಆಗಿದೆ ಅಂತ ಹೇಳಿ ಯಾವುದೇ ಪ್ರೂಫ್ ಇರಲ್ಲ. ಓಕೆ ಅದಕ್ಕೆ ಅಲ್ಲಿ ಏನಪ್ಪ ಅಂತಂದ್ರೆ ಕನ್ಕ್ಲೂಷನ್, ಸಮಥಿಂಗ್ ದಟ್ ಇಸ್ ಟು ಬಿ ಟ್ರಾನ್ಸ್ಫರ್ ಫ್ರಮ್ ಡೆಡ್ ಎಸ್ ಟು ಲೈವ್ ಆರ್. ಓಕೆ ಡೆಡ್ ಎಸ್ ಟು ಲೈವ್ ಆರ್, ದಟ್ ಈಸ್ ದ ರೀಸನ್ ದಟ್ ಮೈಸ್ ಬಿಕಮ್ ಡೆಡ್. ಓಕೆ ಅದಕ್ಕೆ ನೀವು ಹೋದ ವರ್ಷ ಒಂದಿಷ್ಟು ಬ್ಯಾಕ್ಟೀರಿಯಲ್ ರೀಪ್ರೊಡಕ್ಷನ್ ಸೆಕ್ಸುವಲ್ ರೀಪ್ರೊಡಕ್ಷನ್ ನೋಡಿ ಅದು ಸೆಕ್ಸುವಲ್ ಕೇಳಿದೀರ. ಓಕೆ ಒಂದು ಓಕೆ ಇದನ್ನ ಇಲ್ಲಿ ಸೇರಿಸಬೇಡ್ರಿ, ನಾನು ಹಂಗೆ ಸುಮ್ಮನೆ ಎಕ್ಸ್ಟ್ರಾ ಹೇಳ್ತಾ ಇದ್ದೀನಿ. ಬ್ಯಾಕ್ಟೀರಿಯಲ್ ರೀಪ್ರೊಡಕ್ಷನ್, ಬ್ಯಾಕ್ಟೀರಿಯಲ್ ರೀಪ್ರೊಡಕ್ಷನ್ ಎಕ್ಸಾಮ್ಗೆಲ್ಲ ಇದು ನಿಮ್ ನಾಲೆಜ್ಗೆ. ಓಕೆ ಬ್ಯಾಕ್ಟೀರಿಯಲ್ ರೀಪ್ರೊಡಕ್ಷನ್ ಕೇಳಿರ್ತೀರ. ಓಕೆ ಈ ಬ್ಯಾಕ್ಟೀರಿಯಲ್ ರೀಪ್ರೊಡಕ್ಷನ್ ಒಳಗೆ ಲಾಸ್ಟ್ ಇಯರ್ ಫರ್ಟಿಲಿಟಿ ಫ್ಯಾಕ್ಟರ್ ಎಫ್ ಪ್ಲಸ್ ಇರೋದು, ಎಫ್ ಮೈನಸ್ ನಾನ್ ಫರ್ಟಿಲಿಟಿ ಫ್ಯಾಕ್ಟರ್ ಟ್ರಾನ್ಸ್ಫರ್ ಆಗುತ್ತೆ ಅಂತ. ಓಕೆ ಅದಕ್ಕೆ ಅಲ್ಲಿ ಮೂರು ಹೇಳಿದ್ರಿ, ಒಂದು ನೆನಪಿರ್ಬೇಕು ನೀವು ಮೋಸ್ಟ್ಲಿ, ಟ್ರಾನ್ಸ್ಫಾರ್ಮೇಶನ್ ಇನ್ನೊಂದು ಟ್ರಾನ್ಸ್ಡಕ್ಷನ್ ಓಕೆ ಟ್ರಾನ್ಸ್ಡಕ್ಷನ್ ಆಮೇಲೆ ಬರೆಯ ಕಾಂಜುಗೇಷನ್ ಬರೆಯ ಕಾಂಜುಗೇಷನ್ ಓಕೆ ಎಸ್ ಇನ್ನೊಂದು ಟ್ರಾನ್ಸ್ಡಕ್ಷನ್ ಓಕೆ ಎಸ್ ನೆನಪು ಬಂದ್ರೆ ನೆನಪು ಮಾಡ್ಕೊಡ್ರಿ. ಟ್ರಾನ್ಸ್ಫಾರ್ಮೇಶನ್ ಅಂದ್ರೆ ಟ್ರಾನ್ಸ್ಫರ್ ಆಫ್ ಜೆನೆಟಿಕ್ ಮಟೀರಿಯಲ್ ಫ್ರಮ್ ಡೆಡ್ ಬ್ಯಾಕ್ಟೀರಿಯಂ ಟು ಲೈವ್ ಬ್ಯಾಕ್ಟೀರಿಯಾ. ಕಾಂಜುಗೇಷನ್ ಅಂತಂದ್ರೆ ಟ್ರಾನ್ಸ್ಫಾರ್ಮೇಶನ್ ಆಫ್ ಜೆನೆಟಿಕ್ ಮಟೀರಿಯಲ್ ಓಕೆ ಫ್ರಮ್ ಒನ್ ಬ್ಯಾಕ್ಟೀರಿಯಂ ಟು ಅನದರ್ ಬ್ಯಾಕ್ಟೀರಿಯಂ ಥ್ರೂ ಕಾಂಜುಗೇಷನ್ ಟ್ಯೂಬ್ ಅಂತ ಹೇಳಿರ್ತೀವಿ. ಇನ್ನು ಟ್ರಾನ್ಸ್ಡಕ್ಷನ್ ಅಂದ್ರೆ ಟ್ರಾನ್ಸ್ಫರ್ ಆಫ್ ಜೆನೆಟಿಕ್ ಮಟೀರಿಯಲ್ ಫ್ರಮ್ ಒನ್ ಬ್ಯಾಕ್ಟೀರಿಯಂ ಟು ಅನದರ್ ಬ್ಯಾಕ್ಟೀರಿಯಂ ಥ್ರೂ ವೈರಲ್ ವೆಕ್ಟರ್ಸ್ ಆರ್ ವೈರಸ್, ಅದನ್ನ ಟ್ರಾನ್ಸ್ಡಕ್ಷನ್ ಅಂತ ಹೇಳ್ತೀವಿ. ಓಕೆ ಟ್ರಾನ್ಸ್ಫಾರ್ಮೇಶನ್ ಅಂದ್ರೆ ಟ್ರಾನ್ಸ್ಫರ್ ಆಫ್ ಜೆನೆಟಿಕ್ ಮಟೀರಿಯಲ್ ಡಿಎನ್ಎ ಫ್ರಮ್ ಡೆಡ್ ಬ್ಯಾಕ್ಟೀರಿಯಂ ಟು ಲೈವ್ ಓಕೆ ಇಸ್ ಒನ್ ಬ್ಯಾಕ್ಟೀರಿಯಂ ಟು ಅನದರ್ ಬ್ಯಾಕ್ಟೀರಿಯಂ ಥ್ರೂ ಕಾಂಜುಗೇಷನ್ ಟ್ಯೂಬ್, ಕಾಂಜುಗೇಷನ್ ಟ್ಯೂಬ್ ಎಸ್. ಇನ್ನು ಇನ್ನೊಂದು ಟ್ರಾನ್ಸ್ಡಕ್ಷನ್ ಅಂತಂದ್ರೆ ಇಲ್ಲಿ ಜೆನೆಟಿಕ್ ಮಟೀರಿಯಲ್ ಥ್ರೂ ವೈರಸ್ ಟ್ರಾನ್ಸ್ಫರ್ ಆಗುತ್ತೆ, ವೈರಸ್ ಬಿಕಮ್ ವೆಕ್ಟರ್. ಓಕೆ ಸೇಮ್ ಇಲ್ಲೂ ಅದಕ್ಕೆ ಅದು ಲಾಸ್ಟ್ ಗೆ ಏನ್ ಕನ್ವರ್ಟ್ ಆಗುತ್ತೆ ಅಂತಂದ್ರೆ ದಿಸ್ ಎಕ್ಸ್ಪೆರಿಮೆಂಟ್ ದಟ್ ಇಸ್ ಟು ಬಿ ಕನ್ಕ್ಲೂಡೆಡ್ ಆಸ್ ಜೆನೆಟಿಕ್ ಮಟೀರಿಯಲ್ ವಿಲ್ ಬಿ ಡಿಎನ್ಎ ಅಂತ ಹೇಳಿಕೆ ಈ ಎಕ್ಸ್ಪೆರಿಮೆಂಟ್ ಫೇಲ್ ಆಗುತ್ತೆ. ಓಕೆ ಮತ್ತೆ ಫೈನಲಿ ಏನ್ ಕನ್ಕ್ಲೂಡ್ ಆಗುತ್ತೆ ಅಂತಂದ್ರೆ ಓಕೆ ಸಮಥಿಂಗ್ ಅಂದ್ರೆ ಮಟೀರಿಯಲ್ ವಿಚ್ ಇಸ್ ಗೋಯಿಂಗ್ ಟು ಟ್ರಾನ್ಸ್ಫರ್ ಫ್ರಮ್ ಹೀಟ್ ಕಿಲ್ ಎಸ್ ಟು ಲೈವ್ ಆರ್ ಓಕೆ ಮೈಸ್ ಬಿಕಮ್ ಡೈಡ್. ಇದನ್ನ ನಾವು ಕೊನೆಗೆ ಏನಂತ ಹೇಳ್ತೀವಿ ಅಂದ್ರೆ ಟ್ರಾನ್ಸ್ಫಾರ್ಮೇಶನ್ ಪ್ರಿನ್ಸಿಪಲ್. ಈಗ ಇಲ್ಲಿಗೆ ಮುಗ್ದಿಲ್ಲ, ಅವನ್ ಏನ್ ಮಾಡ್ತಾನೆ ಅಂತಂದ್ರೆ ಯಾವಾಗ ಎಸ್ ಸ್ಟ್ರೇನ್ ಹೀಟ್ ಕಿಲ್ಡ್ ಮಿಕ್ಸ್ಡ್ ವಿತ್ ಲೈವ್ ಆರ್ ಮಾಡ್ತಾನೆ, ಇಂಜೆಕ್ಟೆಡ್ ಮೈಸ್ ಮಾಡ್ತಾನೆ, ಮೈಸ್ ಡೈಸ್ ಓಕೆ. ಅವಾಗ ಆ ಡೆಡ್ ಮೈಸ್ ಬಾಡಿನ ಪೋಸ್ಟ್ ಮಾರ್ಟಮ್ ಮಾಡ್ತಾನೆ. ಆ ಡೆಡ್ ಮೈಸ್ ಬಾಡಿ ಪೋಸ್ಟ್ ಮಾರ್ಟಮ್ ಮಾಡಿದಾಗ ಆ ಡೆಡ್ ಮೈಸ್ ಒಳಗೆ ಅವನಿಗೆ ಸಿಗುತ್ತೆ ಸ್ಮೂತ್ ಸ್ಟ್ರೇನ್ ಸಿಗುತ್ತೆ. ಓಕೆ ಸೊ ಅವಾಗ ಅವ್ನಿಗೆ ಅದೇ ಡೌಟ್ ಬರೋದು, ನಾವು ಇಂಜೆಕ್ಟ್ ಮಾಡಿದ್ದು ಹೀಟ್ ಕಿಲ್ಡ್ ಎಸ್ ಲೈವ್ ಆರ್ ಮತ್ತೆ ಇಲ್ಲಿ ಎಸ್ ಸ್ಟ್ರೇನ್ ಎಲ್ಲಿಂದ ಬಂತು. ಅವಾಗ ಅವನ್ ಹೇಳ್ತಾನೆ ಈ ಹೀಟ್ ಕಿಲ್ಡ್ ಎಸ್ ಇಂದನೇ ಇದಕ್ಕೆ ಇನೋ ಟ್ರಾನ್ಸ್ಫರ್ ಆಯ್ತು. ಓಕೆ ಅದು ಇನೋ ಟ್ರಾನ್ಸ್ಫರ್ ಆಗಿದ್ದಕ್ಕೆ ಅಲ್ಲಿ ಏನಪ್ಪ ಅಂದ್ರೆ ಪ್ರೆಸೆನ್ಸ್ ಆಫ್ ಸ್ಮೂತ್ ಸ್ಟ್ರೇನ್ ಇರೋದನ್ನ ನಾವು ಅಬ್ಸರ್ವ್ ಮಾಡ್ತೀವಿ.